ಶಿವರಾತ್ರಿ ಜಾತ್ರೆ ಹಿನ್ನೆಲೆ ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮೂಲಕ ಭಕ್ತರ ದಂಡು ಆಗಮಿಸ್ತಾ ಇದೆ. ಪ್ರತಿ ವರ್ಷ ಸಾವಿರಾರು ಜನ ಪಾದಯಾತ್ರೆ ನಡೆಸಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸಿ ಶಿವರಾತ್ರಿಯ ಜಾಗರಣೆಯಲ್ಲಿ ಭಾಗಿಯಾಗ್ತಾರೆ. ಈ ಬಾರಿಯ ಪಾದಯಾತ್ರೆಯಲ್ಲಿ 102 ವರ್ಷದ ವೃದ್ಧ ಮಹಿಳೆಯೊಬ್ಬರು ಪಾದಯಾತ್ರೆಯನ್ನು ಮಾಡ್ತಾ ಇದ್ದು ಅಜ್ಜಿಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ದೇಶಕ್ಕಾಗಿ ರೈತರಿಗೆ ಒಳ್ಳೆಯದಾಗಬೇಕು, ಕಾಡು ಪ್ರಾಣಿಗಳಿಗೆ ನೀರು ಸಿಗಬೇಕು ಹಾಗೂ ಮತ್ತೊಮ್ಮೆ ಮೋದಿ ಬರಬೇಕು, ದೇಶ ಒಳ್ಳೆಯದಾಗಬೇಕು ಅಂತ ಪಾದಯಾತ್ರೆ ಮಾಡ್ತಾ ಇರುವುದಾಗಿ ಅಜ್ಜಿ ವಿಡಿಯೋದಲ್ಲಿ ಹೇಳಿಕೊಂಡಿದ್ದಾರೆ. ಹಲವಾರು ಜನರು ಅಜ್ಜಿಯ ವಿಡಿಯೋ ಚಿತ್ರೀಕರಣ ಮಾಡಿಕೊಳ್ತಾ ಇದ್ದು ಈ ವಯಸ್ಸಿನಲ್ಲಿ ಅಜ್ಜಿಯ ಪಾದಯಾತ್ರೆ ನೋಡಿ ಮೂಕ ವಿಸ್ಮಿತರಾಗಿದ್ದಾರೆ. ನಿಮ್ಗೆ ಎಷ್ಟು ವಯಸ್ಸು? 102. ಮಾದಪ್ಪನ ಪಾದಯಾತ್ರೆ ಮಾಡ್ತಿರೋ ವಿಶೇಷ ಏನು ಈಗ ಈ ವಯಸ್ಸಲ್ಲಿ? ಏನು ಅಂದ್ರೆ ದೇಶಕ್ಕೆ ಒಳ್ಳೇದಾಗಬೇಕು, ರೈತರಿಗೆ ಒಳ್ಳೇದಾಗಬೇಕು. ಮಳೆ ಬೆಳೆ ಆದ್ರೋದನಪ್ಪ ರೈತರು ಬದುಕೋದು. ಹೌದು, ಕಾಡು ಪ್ರಾಣಿಗಳು ನೀರಿಲ್ಲ, ದೇಶದಲ್ಲಿ ಉದ್ಧಾರ ಆಗುತ್ತೆ. ಮೋದಿ ಬರ್ಬೇಕು. ಮೋದಿ ಯಾಕೆ ಬರ್ಬೇಕು? ದೇಶಕ್ಕೆ ಒಳ್ಳೇದಾಗುತ್ತೆ.